ಇವತ್ತು ನಾವು ಒಂದು ಡಾಕ್ಯುಮೆಂಟ್ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಒಂದು ಸೂಕ್ತವಾದಂತಹ ಇಮೇಜನ್ನು ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ಆ ಇನ್ಸರ್ಟನ್ನು ಹೇಗೆ ಫಾರ್ಮ್ಯಾಟ್ ಮಾಡೋದು ಅಂತನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ನನ್ನ ಹತ್ರ ಒಂದು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಂಥದ್ದು ಇದೆ ಇಲ್ಲಿ, ಜೋಕ್ ಫಾಲ್ಸ್ ಅಂತ ಒಂದು ಹೆಸರನ್ನು ಕೂಡ ಅದಕ್ಕೆ ಕೊಟ್ಟಿದ್ದೇನೆ. ನಾನು ಏನು ರೆಡಿ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ಅದನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಈಗ ಜೋಕ್ ಫಾಲ್ಸ್ ಅನ್ನುವಂತಹ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನು ಕೂಡ ನಾನು ಕಾಪಿ ಮಾಡಿ ಇಟ್ಟಿದ್ದೀನಿ. ನನಗಿವಾಗ ಜೋಕ್ ಫಾಲ್ಸ್ಗೆ ಸಂಬಂಧಪಟ್ಟಂತಹ ಅಥವಾ ಜೋಕ್ ಫಾಲ್ಸ್ದೆ ಒಂದು ಇಮೇಜನ್ನು ನಾನು ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಡಾಕ್ಯುಮೆಂಟಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ನಾನು ಇಂಟರ್ನೆಟ್ಟಿಂದ ಜೋಕ್ ಫಾಲ್ಸ್ನ ಇಮೇಜನ್ನು ಕೂಡ ಡೌನ್ಲೋಡ್ ಕೂಡ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನನ್ನ ಒಂದು ಇದರಲ್ಲಿ ಕಂಪ್ಯೂಟರ್ನಲ್ಲಿ. ಈಗ ನಾನು ಅದನ್ನು ಇನ್ಸರ್ಟ್ ಮಾಡಬೇಕು ಜೋಕ್ ಫಾಲ್ಸ್ನಲ್ಲಿ. ಸೊ ಹೇಗೆ ನಾನು ಅದನ್ನು ಇನ್ಸರ್ಟ್ ಮಾಡಬೇಕು ನೋಡೋಣ. ಈ ಟೆಕ್ಸ್ಟ್ ಏನಿದೆ ಅದರ ಕೆಳಗಡೆ ನಾನು ಇವಾಗ ಇಮೇಜನ್ನು ಇನ್ಸರ್ಟ್ ಮಾಡ್ತೇನೆ. ಅದಕ್ಕೋಸ್ಕರ ನಮ್ಮ ಹತ್ರ ಏನು ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ಸರ್ಟ್ ಅನ್ನುವಂಥ ಒಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಇಮೇಜ್ ಅನ್ನೋದನ್ನು ಅದು ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಆಟೋಮೆಟಿಕ್ ಆಗಿ ಅದು ಪಿಕ್ಚರ್ಸ್ ಅನ್ನುವಂಥ ಒಂದು ಫೋಲ್ಡರ್ನ ನನಗೆ ತೋರಿಸ್ತಾ ಇದೆ, ಒಂದು ಜಾಗವನ್ನು ತೋರಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಆ ಪಿಕ್ಚರ್ಸ್ ಜಾಗದಲ್ಲಿಯೇ ನಾನು ಜೋಗ್ ಅನ್ನುವಂಥ ಒಂದು JPG ಇಮೇಜನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನಗೆ ಆ ಇಮೇಜ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಹೋಗ್ಬಿಟ್ಟು ಆ ಇಮೇಜನ್ನು ಓಪನ್ ಮಾಡೋದಕ್ಕೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ. ಓಪನ್ ಅಂತ ಬಟನ್ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ ಈಗ ಅದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಆ ಇಮೇಜ್. ಈಗ ನೀವು ನೋಡ್ತಿದ್ದೀರಾ ಜೋಕ್ ಫಾಲ್ಸ್ ಇಮೇಜ್ ನಾನೇನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಈ ಡಾಕ್ಯುಮೆಂಟಲ್ಲಿ ಇವಾಗ ಇನ್ಸರ್ಟ್ ಆಗಿದೆ. ಈಗ ನಾನು ಇನ್ನೊಂದ್ಸಲ ಈ ಏನು ಡಾಕ್ಯುಮೆಂಟ್ ಇದೆ ಅದರ ಮೇಲೆ ಆ ಇಮೇಜ್ನ ಹೊರಭಾಗದಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ನೋಡ್ತಿದ್ದೀರಾ ಆ ಏನು ಆ ಪಾಯಿಂಟ್ಸ್ ಎಲ್ಲ ಸೆಲೆಕ್ಟ್ ಆಗಿತ್ತು ಅದೆಲ್ಲ ಈಗ ಹೊರಟೋಗಿದೆ. ಈಗ ನನಗನ್ಸುತ್ತೆ ಈ ಒಂದು ಇಮೇಜಿಗೆ ಸೂಕ್ತವಾದಂಥ ಒಂದು ಬಾರ್ಡ್ರನ್ನು ಕೊಡಬೇಕು ಅಂತ ಹೇಳಿ, ಅದಕ್ಕೂ ಕೂಡ ಒಂದು ಅವಕಾಶ ಇದೆ. ನೀವು ಮತ್ತೊಮ್ಮೆ ಆ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಯಿತು ಇಮೇಜ್. ಈಗ ಇಲ್ಲಿ ನೀವು ನೋಡ್ತಾ ಹೋದರೆ ಇಲ್ಲಿ ಒಂದು ನಮ್ಗೆ ಅವಕಾಶ ಇದೆ, ಇಲ್ಲಿ ಬಾರ್ಡರ್ ಸ್ಟೈಲ್ ಅಂತ ತೋರಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿಯಲ್ಲಿ ಇಮೇಜ್ಗೆ ಬಾರ್ಡರ್ ಬೇಕು ಅನ್ನೋದನ್ನು ಅದು ತೋರಿಸುತ್ತೆ. ನನಗೆ ಬೇಕಾದಂತಹ ಒಂದು ಸ್ಟೈಲನ್ನು ನಾನು ಚೂಸ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ನಾನು ಇದನ್ನು ಚೂಸ್ ಮಾಡ್ತಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿದ್ದೀರಾ ಆ ಇಮೇಜಿಗೆ ಒಂದು ಬಾರ್ಡರ್ ಸೆಟ್ ಆಗಿದೆ, ಬಾರ್ಡರ್ ಬಂದಿದೆ ಅದಕ್ಕೆ. ಈಗ ನಾನು ಮತ್ತೊಮ್ಮೆ ಆ ಇಮೇಜ್ನ ಹೊರಗಡೆ ಕ್ಲಿಕ್ ಮಾಡ್ತೀನಿ. ಈಗ ಈ ಟೆಕ್ಸ್ಟಿಗೆ ಸೂಕ್ತವಾದಂಥ ಒಂದು ಇಮೇಜ್ ಅಂತೂ ಇನ್ಸರ್ಟ್ ಆಗಿದೆ. ಈಗ ನನಗೆ ಇನ್ಫಾರ್ಮೇಷನ್ ಓದ್ತಾ ಹೋದ ಹಾಗೆ ಜೋಕ್ ಫಾಲ್ಸ್ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಫಸ್ಟ್ ಲೈನ್ನಲ್ಲೇ ಇದೆ. ಇದರ ಕೆಳಗಡೆ ನನಗೆ ಇಮೇಜನ್ನು ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ. ಏನು ಮಾಡಬಹುದು? ಒಂದು ನಾವು ಆ ಇಮೇಜನ್ನು ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ನಮ್ಗೆ ಎಲ್ಲಿ ಬೇಕಾದರೂ ಇಡಬಹುದು. ಆದರೆ ಎಲ್ಲಿ ಬೇಕೋ ಅಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಹೊಂದಿಸ್ಬೇಕು ಟೆಕ್ಸ್ಟ್ ಜೊತೆಗೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಪ್ಷನ್ಸ್ ಇದ್ದಾವೆ. ಅದು ಏನು ಅನ್ನೋದನ್ನು ನಾನು ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ನಾನು ಇಮೇಜನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಡ್ರ್ಯಾಗ್ ಮಾಡಿ ನಾನು ತೊಗೊಂಡು ಬಂದು ನನಗೆ ಎಲ್ಲಿ ಬೇಕೋ ಅಲ್ಲಿ ಇಡ್ತೀನಿ. ನೀವು ನೋಡ್ತಾ ಇದ್ದೀರಾ ಏನಾಗಿದೆ ಅನ್ನೋದನ್ನು ನೋಡ್ತಿದ್ದೀರಾ. ನನಗೆ ಏನು ಅಂದುಕೊಂಡಿದ್ದೆ ಅಂತ ಹೇಳಿದ್ರೆ ಆ ಫಸ್ಟ್ ಲೈನ್ ಏನಿದೆ ಅದರ ಕೆಳಗಡೆ ಇಮೇಜ್ ನಾನು ಕೂರಿಸ್ಬೇಕಾಗಿದ್ದರಿಂದ ಅಲ್ಲಿ ಹೋಗಿ ನಾನು ಇಮೇಜನ್ನು ಕೂರಿಸೋಕೆ ಪ್ರಯತ್ನ ಮಾಡಿದೆ. ಆದರೆ ಕೆಲವೊಂದು ಟೆಕ್ಸ್ಟ್ ಇಮೇಜ್ನ ಪಕ್ಕದಲ್ಲಿದೆ, ಕೆಲವೊಂದು ಟೆಕ್ಸ್ಟ್ ಇಮೇಜ್ನ ಕೆಳಗಡೆಗೆ ಬಂದು ಕೂತಿದೆ, ಆದರೆ ಸರಿಯಾಗಿ ಇದು ಫಾರ್ಮ್ಯಾಟ್ ಆಗಿಲ್ಲ ನಾನು ಅಂದ್ಕೊಂಡ ರೀತಿಯಲ್ಲಿ. ಹಾಗಾಗಿ ನೀವಿಲ್ಲಿ ಗಮನಿಸಿದ್ರೆ ಏನಾಗಿರ್ಬೋದು ಅದು ಅಂತ ನೀವಿಲ್ಲಿ ನೋಡ್ತಿದ್ದೀರಾ. ಅದೇ ಒಂದು ಸೈಜನ್ನು ತಾನೇ ಚೂಸ್ ಮಾಡಿಕೊಂಡಿದೆ, ಆಪ್ಟಿಮಲ್ ಪೇಜ್ ರ್ಯಾಪ್ ಅಂತ ಹೇಳಿ. ಆದರೆ ನನಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಆ ಫಸ್ಟ್ ಲೈನ್ನ ಕೆಳಗೆ ಅದು ಇರೋ ಹಾಗೆ ನಾನು ಮಾಡ್ಕೊಳ್ಬೇಕಾಗಿದ್ದರಿಂದ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ರ್ಯಾಪ್ ಆಫ್ ಅನ್ನುವಂಥ ಒಂದು ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೀವು ನೋಡ್ತಿದ್ದೀರಾ ನಾನು ಏನು ಅಂದ್ಕೊಂಡಿದ್ದೆ ಫಸ್ಟ್ ಲೈನ್ ಆದಮೇಲೆ ಇಮೇಜ್ ಇರಬೇಕು ಅಂತ. ಹಾಗಾಗಿ ಆ ಇಮೇಜ್ ಅಲ್ಲೇ ಸೂಕ್ತವಾದ ಜಾಗದಲ್ಲಿ ಬಂದಿದೆ, ಉಳಿದಂಥ ಟೆಕ್ಸ್ಟ್ ಎಲ್ಲವೂ ಇಮೇಜ್ನ ಕೆಳಗಡೆ ಹೋಗಿ ಕೂತ್ಕೊಂಡಿದೆ. ಈಗ ಏನಪ್ಪ ಅಂತ ಹೇಳಿದ್ರೆ, ಹಾಗಾದರೆ ಮೊದಲು ಆಪ್ಟಿಮಲ್ ಪೇಜ್ ರ್ಯಾಪ್ ಅಂತ ಮಾಡ್ಕೊಂಡಿತ್ತು ಅದು, ಈಗ ನಾನು ರ್ಯಾಪ್ ಆಫನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ಸರಿಪಡಿಸ್ಕೊಂಡೆ ಇಮೇಜ್ ಮತ್ತು ಟೆಕ್ಸ್ಟನ್ನು. ಹಾಗಾದರೆ ಇನ್ನೆರಡು ಏನು ತೋರಿಸ್ತಾ ಇದೆ ಅಲ್ಲಿ ಅನ್ನೋದನ್ನು ಕೂಡ ನೋಡೋಣ, ಇನ್ನೇನೇನು ಆಪ್ಷನ್ಸ್ ಇದ್ದಾವೆ ಅಂತ ಹೇಳಿ. ಪೇಜ್ ರ್ಯಾಪ್ ಅಂತ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ, ನೋಡೋಣ ಏನಾಗುತ್ತೆ ಅಂತ. ಪೇಜ್ ರ್ಯಾಪ್ ಅಂತ ಹೇಳಿದ್ರೆ ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ಎರಡೂ ಕಡೆಗಳಲ್ಲಿ ಇಮೇಜ್ನ ಎರಡೂ ಬದಿಯಲ್ಲೂ ಕೂಡ ಟೆಕ್ಸ್ಟ್ಗಳು ಅಡ್ಜಸ್ಟ್ ಆಗಿ ಕೂತ್ಕೊಂಡಿದೆ. ಅದೇ ತರಹ ನಾನಿವಾಗ ಕೊನೆ ಆಪ್ಷನ್ ಏನು ನಿಮಗೆ ಕಾಣಿಸ್ತಿದೆ ರ್ಯಾಪ್ ಥ್ರೂ, ಅದರ ಮೇಲೆ ನೋಡಿದ್ರೆ ಇಮೇಜ್ನ ಜೊತೆ ಜೊತೆಯಲ್ಲಿಯೇ ಟೆಕ್ಸ್ಟ್ ಕೂಡ ಬಂದಿದೆ. ಆದರೆ ನನಗೆ ಹೇಗಿರಬೇಕು ಅಂದರೆ ಇಮೇಜ್ ಮತ್ತು ಟೆಕ್ಸ್ಟ್ ಕೂಡ ಎರಡೂ ಸಪ್ರೇಟ್ ಆಗಬೇಕಾಗಿರೋದ್ರಿಂದ ಒಳ್ಳೆಯಾದಂಥ ಆಪ್ಷನ್ ನಾವು ಏನು ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ರ್ಯಾಪ್ ಆಫ್. ನಾವು ರ್ಯಾಪ್ ಆಫನ್ನು ತೆಗೆದುಕೊಂಡು ಕ್ಲಿಕ್ ಮಾಡಿದ ಕೂಡಲೇ ಇಮೇಜ್ ಮತ್ತು ಟೆಕ್ಸ್ಟ್ಗಳು ಸಪ್ರೇಟ್ ಆಗಿ ಕೂತ್ಕೊಳ್ತವೆ. ಹೀಗೆ ನಾವೇನು ಮಾಡ್ಬೋದು, ನಮಗೆ ಬೇಕಾದ ಹಾಗೆ ಇಮೇಜನ್ನು ನಾವು ಕೂರಿಸ್ಕೊಂಡು ನಮ್ಗೆ ಬೇಕಾದಂಥ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು.
ಈಗ ನನಗೆ ಇಮೇಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಅನ್ನೋದಾದರೆ ನಾನು ಹೇಗೆ ಮಾಡಬಹುದು? ಮತ್ತೊಮ್ಮೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಬಾರ್ಡರ್ಸ್ ಮೇಲೆಲ್ಲ ನಿಮಗೆ ನೋಡಿದ್ರೆ ನೀವು ಇಮೇಜ್ ಸೆಲೆಕ್ಟ್ ಆಗಿದೆ, ಹಾಗಾಗಿ ಎಲ್ಲ ಕಡೆಗಳಿಂದಲೂ ನಾನು ಇಮೇಜನ್ನು ಡ್ರ್ಯಾಗ್ ಮಾಡುವಂಥ ಒಂದು ಅವಕಾಶ ಇದೆ ಅಂತ ಹೇಳಿದ್ರೆ ಇಮೇಜನ್ನು ಕ್ಲಿಕ್ ಮಾಡ್ತೇನೆ. ಮತ್ತು ನೀವು ನಿಮ್ಮ ಕರ್ಸರನ್ನು ತೆಗೆದುಕೊಂಡು ಹೋದರೆ ಅದನ್ನು ನಿಮ್ಮ ಮೌಸ್ನ ಸಹಾಯದಿಂದ ನೀವು ಇಮೇಜನ್ನು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು, ಮತ್ತು ಅದೇ ತರಹ ನೀವು ಇಮೇಜನ್ನು ಏನು ಮಾಡಬಹುದು, ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ನಮಗೆ ಅನುಕೂಲವಾದ ರೀತಿಯಲ್ಲಿ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಈಗ ಈ ಇಮೇಜ್ ನನಗೆ ಪೇಜ್ನ ಮಧ್ಯಭಾಗದಲ್ಲಿದೆ, ನನಗೆ ಎಡಭಾಗಕ್ಕೆ ಬೇಕು ಅಂತ ಅನಿಸಿದ್ರೆ ಅದಕ್ಕೂ ಕೂಡ ಒಂದು ಅವಕಾಶ ಇದೆ. ಇಮೇಜ್ ಮೇಲೆ ಹೋಗಿ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಯಾವುದನ್ನೇ ನಾವು ಪ್ರಯತ್ನ ಮಾಡುವಾಗ ಆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಈಗ ನಾನು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ನಮಗೆ ಟೂಲ್ ಬಾರ್ ಮೇಲೆ ಅಲೈನ್ ಲೆಫ್ಟ್, ಅಲೈನ್ ಬಗ್ಗೆ ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಾ. ಇಮೇಜನ್ನು ಅಲೈನ್ ಲೆಫ್ಟ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇಮೇಜ್ ಪೇಜ್ನ ಎಡಭಾಗಕ್ಕೆ ಹೋಗುತ್ತೆ. ಅದೇ ಥರ ನಾನು ಆ ಇಮೇಜನ್ನು ಸೆಂಟರ್, ಪೇಜ್ನ ಸೆಂಟರ್ ಅಥವಾ ಪೇಜ್ನ ರೈಟ್ ಸೈಡ್ಗೆ ಕೂಡ ನಾನು ಇಮೇಜನ್ನು ಏನು ಮಾಡಬಹುದು, ಅಲೈನ್ ಮಾಡ್ಕೊಳ್ಬೋದು. ಹಾಗಾದರೆ ನಾವು ಇವಾಗ ಒಂದು ನಾವು ಸಿದ್ಧಪಡಿಸಿದಂಥ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತಹ ಇಮೇಜ್ಗಳನ್ನು ಹೇಗೆ ಇನ್ಸರ್ಟ್ ಮಾಡೋದು, ಮತ್ತು ಅದನ್ನು ಹೇಗೆ ರ್ಯಾಪ್ ಆಫ್ ಮಾಡೋದು, ಮತ್ತು ಇಮೇಜನ್ನು ಅಲೈನ್ ಮಾಡೋದು ಅನ್ನೋದನ್ನು ಇವತ್ತು ನಾವು ಕಲ್ತ್ಕೊತೀವಿ.